ಆರು ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಒಂದು ವಾರ ಮಾತ್ರ ಬಾಕಿ ಇದೆ ಪರಿಷತ್ ಸಮರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಗ್ಗಟ್ಟಾಗಿದ್ದು ಇದರಿಂದ ಕಾಂಗ್ರೆಸ್ಗೆ ಇಕ್ಕಟ್ಟು ಶುರುವಾಗಿದೆ ಪದವೀಧರ ಶಿಕ್ಷಕರ ಕ್ಷೇತ್ರಗಳಲ್ಲಿ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಈ ಮೂಲಕ ಪರಿಷತ್ನಲ್ಲಿ ಬಲ ಹೆಚ್ಚಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಹಾಲಿ ಮಾಜಿ ಶಾಸಕರು ಬಿರುಸಿನ ಪ್ರಚಾರವನ್ನ ಮಾಡ್ತಿದ್ದಾರೆ ಅಭ್ಯರ್ಥಿಗಳ ಗೆಲುವಿಗಾಗಿ ಸಚಿವರು ಶಾಸಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದ್ದು ಸುಶಿಕ್ಷಿತ ಮತದಾರರ ಮನ ಗೆಲ್ಲಲು ಕಾಂಗ್ರೆಸ್ ಹರಸಾಹಸವನ್ನು ಪಡ್ತಾ ಇದೆ ಇನ್ನು ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದಿಂದ ಪ್ರತಿ ತಂತ್ರವನ್ನು ರೂಪಿಸಲಾಗ್ತಾ ಇದೆ ಎರಡು ಪಕ್ಷಗಳ ನಡುವೆ ಸಮನ್ವಯತೆ ಸಾಧಿಸುವ ಕಾರ್ಯ ಬಹುತೇಕ ಯಶಸ್ವಿಯಾಗಿರುವಂಥದ್ದು ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಕಸರತ್ತನ ನಡೆಸ್ತಾ ಇದ್ದು ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ ಮಾಡಲಾಗ್ತಿದೆ ಆರು ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಒಂದು ವಾರ ಮಾತ್ರ ಬಾಕಿ ಇದೆ ಪರಿಷತ್ ಸಮರದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ಕಾಂಗ್ರೆಸ್ಗೆ ಇಕ್ಕಟ್ಟನ್ನು ತಂದಿಟ್ಟಿರುವಂಥದ್ದು ಪದವೀಧರ ಶಿಕ್ಷಕರ ಕ್ಷೇತ್ರಗಳಲ್ಲಿ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಈ ಮೂಲಕ ಪರಿಷತ್ನಲ್ಲಿ ಬಲವನ್ನ ಹೆಚ್ಚಿಸಿಕೊಳ್ಳಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಹಾಲಿ ಮಾಜಿ ಶಾಸಕರು ಬಿರುಸಿನ ಪ್ರಚಾರವನ್ನ ಮಾಡ್ತಿದ್ದಾರೆ ಇನ್ನು ಅಭ್ಯರ್ಥಿಗಳ ಗೆಲುವಿಗಾಗಿ ಸಚಿವರು ಶಾಸಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗಿದೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ ರಂಗಸ್ವಾಮಿ ಏನು ವಿಧಾನ ಪರಿಷತ್ನ ಚುನಾವಣೆಗೆ ನೋಂದು ವಾರ ಮಾತ್ರ ಬಾಕಿ ಇರುವಂಥದ್ದು ಪರಿಷತ್ ಸಮರದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿದೆ ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಇಕ್ಕಟ್ಟು ಶುರುವಾಗಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಲಕ್ಷ್ಮಿ ಮೂರು ಶಿಕ್ಷಕರು ಮೂರು ಪದವೀಧರ ಕ್ಷೇತ್ರಗಳು ಒಟ್ಟು ಆರು ವಿಧಾನ ಪರಿಷತ್ನ ಸ್ಥಾನಗಳಿಗೆ ಒಂದು ಜೂನ್ ಮೂರರಂದು ಚುನಾವಣೆ ನಡೀತಾ ಇದೆ ಇದಕ್ಕೆ ಈಗಾಗಲೇ ಆಡಳಿತಾರೋಢ ಕಾಂಗ್ರೆಸ್ ಪಕ್ಷ ಈ ಬಾರಿ ಹೇಗಾದರೂ ಮಾಡಿ ಆರು ಕ್ಷೇತ್ರಗಳ ಪೈಕಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ರೂಪಿಸ್ತಾ ಇದೆ ಯಾಕೆಂತಂದರೆ ಸುಶಿಕ್ಷಿತ ಮತದಾರರು ತೀರಾ ಇತ್ತೀಚಿನ ವರ್ಷಗಳವರೆಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಷ್ಟಾಗಿ ಒಲವನ್ನು ತೋರಿಸ್ತಾ ಬಂದಿಲ್ಲ ಆಗೊಮ್ಮೆ ಈಗೊಮ್ಮೆ ಮಾತ್ರ ಕಾಂಗ್ರೆಸ್ ಪಕ್ಷದ ಪರ ಒಂದು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಒಂದು ನಿಟ್ಟಿನಲ್ಲಿ ಆಡಳಿತಾರು ಕಾಂಗ್ರೆಸ್ ಪಕ್ಷ ಈ ಬಾರಿ ಹೇಗಾದರೂ ಮಾಡಿ ಆರು ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೇಗಾದರೂ ಮಾಡಿ ಗೆದ್ದು ಒಂದು ವಿಧಾನ ಪರಿಷತ್ನಲ್ಲಿ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದೆ ಯಾಕೆಂದ್ರೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇಲ್ಲ ಇದೇ ಒಂದು ಕಾರಣದಿಂದ ಕೆಲವೊಂದು ಕಾಯ್ದೆಗಳ ಒಂದು ಬಿಲ್ಗಳನ್ನ ಪಾಸ್ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸರ್ಕಾರಕ್ಕೆ ಒಂದು ರೀತಿ ಅಡ್ಡಿಯಾಗಿ ಪರಿಣಮಿಸ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿದೆ ಇದೇ ಒಂದು ಕಾರಣದಿಂದ ಒಂದು ಸಚಿವರು ಶಾಸ ಶಾಸಕರು ಮಾಜಿ ಶಾಸಕರನ್ನೇ ಒಂದು ಚುನಾವಣಾ ಪ್ರಚಾರದ ಆಕಡಕ್ಕೆ ಕಾಂಗ್ರೆಸ್ ಪಕ್ಷ ಇಳಿಸಿದೆ ಒಂದು ನಾವು ನೋಡ್ತೀವಿ ನಿನ್ನೆಯೂ ಕೂಡ ಆ ಒಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಮರಿ ಪರವಾಗಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಘಟಾನುಘಟಿ ನಾಯಕರು ಅಂದರೆ ಸಚಿವರಾದಂತಹ ಮಾದೇವಪ್ಪ ಕೆ ವೆಂಕಟೇಶು ಒಂದು ಶಾಸಕರಾದಂತಹ ಹರೀಶ್ ಗೌಡ ಒಂದು ಮಾಜಿ ಶಾಸಕರಾದಂತಹ ಯತೀಂದ್ರ ಸೇರಿದಂತೆ ಹಲವಾರು ಒಂದು ಪ್ರಮುಖ ನಾಯಕರು ಪಾಲ್ಗೊಳ್ಳುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಒಂದು ಸುಶಿಕ್ಷಿತ ಮತದಾರರನ್ನು ಈ ಬಾರಿ ಹೋಲಿಸ್ಕೊಳ್ಳುವ ಮುಖಾಂತರ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲುವನ್ನು ಸಾಧಿಸಬೇಕು ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ಏಕೆಂದರೆ ಇದೇ ಮರಿತಿಬ್ಬೇಗೌಡ ಅವರು ಈ ಹಿಂದೆ ಒಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರೆ ಒಮ್ಮೆ ಪಕ್ಷೇತರರಾಗಿ ಎರಡು ಬಾರಿ ಕಳೆದೆರಡು ಬಾರಿ ಜೆ ಡಿ ಎಸ್ನಿಂದ ಆಯ್ಕೆಯಾಗಿದ್ದರು ಹಾಗಾಗಿ ಈ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಜೆ ಡಿ ಎಸ್ನ ಹಿಡಿತ ಬಿಗಿಯಾಗಿದೆ ಅನ್ನೋ ಒಂದು ಕೇಳಿ ಬರ್ತಾ ಇದೆ ಇದೇ ಒಂದು ಕಾರಣದಿಂದಾಗಿ ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ಳುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಿರುಗೇಟನ್ನು ನೀಡೋದಕ್ಕೂ ಕೂಡ ಈಗ ಇಲ್ಲಿ ರಣತಂತ್ರ ರೂಪಿಸ್ತಾ ಇದೆ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸೋದ್ರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಾಯಕರು ಈಗ ನಿರತರಾಗಿದ್ದು ಮೈಸೂರಿನಲ್ಲಿ ನಿನ್ನೆಯೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಾಯಕರು ಒಂದು ಸಭೆಯನ್ನು ನಡೆಸುವ ಮುಖಾಂತರ ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವಂತಹ ಅಂದರೆ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರ ಗೆಲುವಿಗೆ ಒಂದು ಸಾಕಷ್ಟು ಒಂದು ರೀತಿ ಹರಸಾಹಸವನ್ನು ಕೂಡ ಅವರು ಕೂಡ ನಡೆಸ್ತಾ ಇದ್ದಾರೆ ಒಂದು ಮೈತ್ರಿಯಲ್ಲಿ ಒಂದು ಸಮನ್ವಯತೆ ಸಾಧಿಸೋದೇ ಸಾಕಷ್ಟು ಒಂದು ರೀತಿ ಕಷ್ಟಕರ ಆಗಿತ್ತು ಆದರೆ ಈಗ ಕಳೆದ ಕೆ ಒಂದು ಐದಾರು ದಿನಗಳಿಂದ ಎರಡೂ ಪಕ್ಷಗಳ ನಾಯಕರು ಸಮನ್ವಯತೆಯಿಂದ ಒಗ್ಗಟ್ಟಿನಿಂದ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ರುಚಿ ತೋರಿಸ್ಬೇಕು ಒಂದು ನಿಟ್ಟಿನಲ್ಲಿ ಏಕೆಂದರೆ ಭವಿಷ್ಯದ ಒಂದು ರಾಜಕೀಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ಅದು ಸಾಕಷ್ಟು ಒಂದು ರೀತಿ ಹಿನ್ನಡೆ ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುವ ಸಾಧಿಸುವ ಮುಖಾಂತರ ತಮ್ಮ ಅಸ್ತಿತ್ವವನ್ನು ಪ್ರದರ್ಶಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ನಾಯಕರು ಈಗ ಒಗ್ಗಟ್ಟನ್ನ ಕಾಯ್ಕೊಂಡಿದ್ದಾರೆ ಆ ಮುಖಾಂತರ ಓದಲ್ಲಿ ಬಂದಲ್ಲಿ ಆಡಳಿತಾರು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವ ಮುಖಾಂತರ ಒಂದು ಅಭ್ಯರ್ಥಿಗಳ ಗೆಲುವಿಗಾಗಿ ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಇಕ್ಕಟ್ಟಿನಗೆ ಸಿಲುಕುವಂತೆ ಮಾಡಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಮೈತ್ರಿಯಲ್ಲಿ ಒಡಕುಂಟಾಗುತ್ತೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವು ಸುಲಭ ಆಗುತ್ತೆ ಅನ್ನೋ ಒಂದು ಲೆಕ್ಕ ಕಾಂಗ್ರೆಸ್ನ ನಾಯಕರು ಹಾಕಿದ್ರು ಆದ್ರೆ ಇದೀಗ ಮೈತ್ರಿ ನಾಯಕರು ಒಗ್ಗಟ್ಟನ್ನ ಪ್ರದರ್ಶಿಸುವ ಮುಖಾಂತರ ಒಂದು ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ಗೆಲುವಿಗಾಗಿ ಎರಡೂ ಪಕ್ಷಗಳ ನಾಯಕರು ಕೂಡ ಒಂದು ಅಗಲಿರುಳು ಶ್ರಮಿಸ್ತಾ ಇರೋ ಒಂದು ಕಾರಣದಿಂದಾಗಿ ಚುನಾವಣಾ ಕಣ ಈಗ ನೇರ ನೇರ ಸ್ಪರ್ಧೆಗೆ ಈಗ ಸಿದ್ಧವಾಗಿದೆ ಅಂತ ಹೇಳ್ಬೋದು ಸುಶಿಕ್ಷಿತ ಮತದಾರನ ಒಲಿಸಿಕೊಳ್ಳೋಕೆ ಎರಡೂ ಕಡೆ ಅಂದ್ರೆ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನ ಕಡೆಯಿಂದಲೂ ಕೂಡ ಸಾಕಷ್ಟು ಒಂದು ರೀತಿ ತಯಾರಿಗೂ ಕೂಡ ಸಾಗಿದೆ ಮತದಾರರ ಚಿತ್ತ ಎತ್ತ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇಲ್ಲ ಏನಿದ್ರು ಅದು ಜೂನ್ ಆರರಂದು ನಡೆಯುವಂತಹ ಒಂದು ಫಲಿತಾಂಶದ ಮುಖಾಂತರ ಹೊರಬೀಳುತ್ತೆ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ನಾಲ್ಕು ಜಿಲ್ಲೆಗಳು ಬರ್ತವೆ ಇಪ್ಪತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮೇಲುಗೈಯನ್ನು ಸಾಧಿಸೋದಕ್ಕೆ ಯಾಕೆಂದ್ರೆ ಇದು ಸಿದ್ದರಾಮಯ್ಯನವರ ಒಂದು ತವರು ಜಿಲ್ಲೆಯು ಇಲ್ಲಿ ಇದೇ ಭಾಗಕ್ಕೆ ಬರುತ್ತೆ ಈ ಒಂದು ಕಾರಣದಿಂದಾಗಿ ಇಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಕಾಂಗ್ರೆಸ್ಸು ಹೆಚ್ಚಿನ ಒತ್ತಾನ ನೀಡಿದೆ ಆದರೆ ಮರಿತ್ ಬೇಗೌಡರು ಸತತ ನಾಲ್ಕು ಬಾರಿ ಆಯ್ಕೆಯಾಗಿರೋ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಮಣೆ ಆಗ್ತಾರ ಇಲ್ಲ ಬೇರೊಬ್ಬರಿಗೆ ಹೊಸ ಮುಖಕ್ಕೆ ಒಂದು ಸುಶಿಕ್ಷಿತ ಮತದಾರರು ಮಣೆ ಮನೆ ಅನ್ನೋದು ಕೂಡ ಈಗ ಸದ್ಯದ ಕುತೂಹಲ ಇರೋದು ಯಾಕೆಂದರೆ ಈಗ ಮೈತ್ರಿ ನೇರ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿ ಬಿ ಜೆ ಪಿ ಈ ಬಾರಿ ಸ್ಪರ್ಧೆಯಲ್ಲಿಲ್ಲ ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಒಂದು ಕಳೆದ ನಾಲ್ಕು ಚುನಾವಣೆ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಇರ್ತಿದ್ರು ಆ ಒಂದು ಸಂದರ್ಭದಲ್ಲಿ ಫಲಿತಾಂಶ ಕಾಂಗ್ರೆಸ್ ಅಥವಾ ಜೆಡಿಎಸ್ ನ ಪಾಲಾಗ್ತಾ ಬಂದಿತ್ತು ಆದ್ರೆ ಈಗ ಖುದ್ದು ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವ ಒಂದು ಕಾರಣದಿಂದಾಗಿ ನೇರ ನೇರ ಸ್ಪರ್ಧೆಯಲ್ಲಿ ಬೇಗೌಡ ಮೇಲ್ಗೈ ಸಾಧಿಸ್ತಾರ ಜೆ ಡಿ ಎಸ್ ಅಭ್ಯರ್ಥಿ ವಿವೇಕಾನಂದ ಮೇಲ್ಗೈ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ಈ ಒಂದು ಕ್ಷೇತ್ರಗಳನ್ನ ಒಂದು ಆರು ವಿಧಾನ ಪರಿಷತ್ನ ಕ್ಷೇತ್ರಗಳನ್ನ ವಶ ಮಾಡಿಕೊಳ್ಳೋದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಸಾಕಷ್ಟು ಒಂದು ರೀತಿ ಅರಸಾಹಸವನ್ನು ನಡೆಸ್ತಾ ಇದ್ದು ಒಂದು ಪ್ರಚಾರ ಕಾರ್ಯ ಕೂಡ ತಾರಕಕ್ಕೆ ಏರ್ತಾ ಇದೆ ಅಂತ ಹೇಳ್ಬೋದು ಲಕ್ಷ್ಮೀ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ